ಉಪಚುನಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಟಿ ರವಿ ಅಚ್ಚರಿಯ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಇನ್ನೂ ಕೂಡ ಕೇಸ್ ನಡೀತಾ ಇದೆ. ಕೇಸ್ ನಡೆಯಬೇಕಾದ್ರೆ ಅಭ್ಯರ್ಥಿ ಆಯ್ಕೆ ಯಾಕೆ ಅನ್ನೋ ಒಂದು ಮಾತನ್ನು ಕೂಡ ಕೇಳ್ತಾ ಇದ್ದಾರೆ. ನಿಜ ಕೂಡ ಅದು ಒಂದು ರೀತಿಯಲ್ಲಿ ಕಾಂಗ್ರೆಸ್ ನಾಯಕರಿಗೆ ಅಭ್ಯರ್ಥಿಗಳು ಮುಖ್ಯ ಆಗ್ತಾ ಇದ್ದಾರೆ, ಬಿಜೆಪಿಗೆ ಅಭ್ಯರ್ಥಿಗಿಂತ ಸಂಘಟನೆ ಮುಖ್ಯ ಅನ್ನೋ ಒಂದು ಮಾತನ್ನು ಚಿಕ್ಕಮಗಳೂರಲ್ಲಿ ಸಚಿವ ಸಿಟಿ ರವಿ ಹೇಳ್ತಾ ಇದ್ದಾರೆ. ಅಂದರೆ ಈಗ ನೋಡಿ, ಸುಪ್ರೀಂ ಕೋರ್ಟಲ್ಲಿ ಇನ್ನೂ ಕೂಡ ಕೇಸ್ನ ವಿಚಾರಣೆ ನಡೀತಾ ಇದೆ. ಇದರ ಮಧ್ಯೆ ಅಭ್ಯರ್ಥಿಗಳ ಆಯ್ಕೆ ಹೇಗೆ ಮಾಡೋದು? ಅನರ್ಹ ಶಾಸಕರನ್ನೇ ಅಭ್ಯರ್ಥಿ ಅಂತ ಅನೌನ್ಸ್ ಮಾಡಲಿಕ್ಕಾಗತ್ತಾ? ಅನರ್ಹ ಶಾಸಕರನ್ನ ಬಿಟ್ಟುಬಿಟ್ಟು ಇನ್ಯಾರನ್ನೂ ಅಭ್ಯರ್ಥಿ ಅಂತ ಮಾಡಲಿಕ್ಕಾಗತ್ತಾ? ಅನರ್ಹ ಶಾಸಕರ ಸಂಬಂಧಿಕರನ್ನ ಅಭ್ಯರ್ಥಿ ಅಂತ ಮಾಡಲಿಕ್ಕಾಗತ್ತಾ? ಇದ್ಯಾವುದೂ ಆಗಲ್ಲ. ನೋಡಿ, ಕಾಂಗ್ರೆಸ್ನಲ್ಲಿ ಅಭ್ಯರ್ಥಿಗಳೇ ಮುಖ್ಯ, ನಮ್ಮಲ್ಲಿ ಅಂದ್ರೆ ಬಿಜೆಪಿ ಪಕ್ಷದಲ್ಲಿ ನಮಗೆ ಸಂಘಟನೆ ಮುಖ್ಯ ಅನ್ನೋ ಒಂದು ಮಾತನ್ನ ಸಿಟಿ ರವಿ ಅವರು ಹೇಳಿದ್ದಾರೆ. ಒಳ್ಳೆ ಅಭ್ಯರ್ಥಿ ಹಾಕೋದು ಒಂದು ಪೂರಕ ಅಂಶ. ಈಗ ಚುನಾವಣೆ ಘೋಷಣೆಯೇ ಆಗಿಲ್ಲ, ಅದು ಸುಪ್ರೀಂ ಕೋರ್ಟ್ನ ಅಂಗಳದಲ್ಲಿದೆ. ಸುಪ್ರೀಂ ಕೋರ್ಟು ಎಲೆಕ್ಷನ್ ಡಿಕ್ಲೇರ್ ಆದ ಕ್ಷಣದಲ್ಲಿ ನಾವು ನಾಮಪತ್ರ ಸಲ್ಲಿಕೆಗೆ ಮುಂಚೆ ಅಭ್ಯರ್ಥಿ ಘೋಷಣೆ ಮಾಡ್ತೀವಿ. ಕ್ಯಾಂಡಿಡೇಟ್ ಮೇಲೆ ಕೇಂದ್ರಿತವಾಗಿ ಚುನಾವಣೆ ನಡೆಸೋ ಪಾರ್ಟಿ ಅಲ್ಲ ನಮ್ಮದು, ಕೇಡ್ರ್ ಬೇಸ್ ಪಾರ್ಟಿ. ಸಂಘಟನೆ ಮೇಲೆ ಚುನಾವಣೆ ನಡೆಯುತ್ತೆ, ಅಭ್ಯರ್ಥಿ ಅದಕ್ಕೂ ಸಹಾಯಕ ಆಗ್ತಾರಷ್ಟೇ. ಅದೊಂದು ಪೂರಕ ಅಂಶ, ಒಳ್ಳೆ ಅಭ್ಯರ್ಥಿ ಹಾಕೋದು ಒಂದು ಪೂರಕ ಅಂಶ. ಅಭ್ಯರ್ಥಿಯೇ ಎಲ್ಲ ಮಾಡ್ಕೊಳ್ಬೇಕಾದ ಸ್ಥಿತಿ ಕಾಂಗ್ರೆಸ್ಸಲ್ಲಿದೆ, ನಮ್ಮಲ್ಲಿ ಅಭ್ಯರ್ಥಿಯೇ ಎಲ್ಲ ಮಾಡ್ಕೊಳ್ಬೇಕಾದ ಸ್ಥಿತಿ ಇಲ್ಲ. ಪಕ್ಷ ಬಹುತೇಕ ಎಲ್ಲವನ್ನು ಮಾಡುತ್ತೆ, ಅಭ್ಯರ್ಥಿ ಅದಕ್ಕೆ ಪೂರಕವಾಗಿ ಇರ್ತಾರಷ್ಟೇ. ಹಾಗಾಗಿ ನಮಗೂ ಆ ಪಾರ್ಟಿಗೂ ಇರೋ ವ್ಯತ್ಯಾಸ, ನಮ್ಮದು ಒಂದು ಸಂಘಟನೆಯಾಗಿ ಕೆಲಸಗಳನ್ನು ಚುನಾವಣೆ ತಯಾರಿಯನ್ನು ಈಗಾಗಲೇ ಮಾಡಿದ್ದೇವೆ, ನಾವು ಮಾಡ್ತಾ ಇದ್ದೀವಿ.